ಹಲೋ ರೀ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಲೋಕ ಚಾನಲ್ಗೆ ಸ್ವಾಗತ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಯಡಿಯೂರಪ್ಪನವರ ಸರ್ಕಾರದಿಂದ ರಾಜ್ಯದ ರೈತರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರೂ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೂ ರೈತ ಬಾಂಧವ್ ಈ ಒಂದು ಮಾಹಿತಿ ಶೇರ್ ಮಾಡಿ ನಮಸ್ಕಾರ ಗೆಳೆಯರೇ ಈಗಾಗಲೇ ನಮ್ಮ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ ಕೂಡ ರಾಜ್ಯ ಪ್ರವಾಹ ಮತ್ತು ಈಗಾಗಲೇ ಈ ಒಂದು ಕೊರೋನಾ ಸಂಕಷ್ಟದಿಂದ ಈಗಾಗಲೇ ರೈತರಿಗೆ ದೊಡ್ಡ ಒಂದು ಸಮಸ್ಯೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಕಳೆದ ವರ್ಷದ ಒಂದು ರಾಜ್ಯ ಪ್ರವಾಹದಲ್ಲೂ ನಮ್ಮ ಯಡಿಯೂರಪ್ಪನವರ ಸರ್ಕಾರ ರಾಜ್ಯದ ರೈತರ ಖಾತೆಗೆ ಹಣವನ್ನ ಬಿಡುಗಡೆ ಮಾಡುವ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಅಂದರೆ ರೈತರು ಬೆಳೆದ ಅವರ ಒಂದು ಬೆಳೆಗಳು ಈ ಒಂದು ಪ್ರಕೃತಿ ವಿಕೋಪದಡಿಯಲ್ಲಿ ನಾಶವಾದಾಗ ಅವರ ಖಾತೆಗೆ ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಕೂಡ ಮಾಡಿದ್ರು ಫ್ರೆಂಡ್ಸ್ ಇಷ್ಟಲ್ಲದೆ ಎಲ್ಲ ರೈತರ ಖಾತೆಗೆ ಕಿಸಾನ್ ಸಮ್ಮಾನ ನಮ್ಮ ಕರ್ನಾಟಕ ರಾಜ್ಯದ ಎರಡು ಕಂತುಗಳು ಅಂದ್ರೆ ನಾಲ್ಕು ಸಾವಿರ ರೂಪಾಯಿಗಳಷ್ಟು ಹಣವನ್ನ ಈಗಾಗಲೇ ಬಿಡುಗಡೆ ಕೂಡ ಮಾಡಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿದ್ದು ಇಂಥ ಒಂದು ಯೋಜನೆಗಳ ಮೂಲಕ ನೀವೇನಾದರೂ ಹಣವನ್ನ ಪಡೆದುಕೊಂಡಿದ್ರೆ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೇ ಕುರಿತು ಈ ವರ್ಷವೂ ಕೂಡ ನಮ್ಮ ರಾಜ್ಯದಲ್ಲಿ ರಾಜ್ಯ ಪ್ರವಾಹ ಉಂಟಾಗ್ತದೆ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಹೌದು ಹೆಚ್ಚಿನ ಒಂದು ರೈತರು ಇರುವ ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ನಾಳೆ ಯಡಿಯೂರಪ್ಪನವರು ಮತ್ತೆ ಹೊರಡಲಿದ್ದಾರೆ ಅವರ ಒಂದು ಹೆಲಿಕಾಪ್ಟರ್ನ ಮೂಲಕ ಹೌದು ಫ್ರೆಂಡ್ಸ್ ನಾಳೆ ಬೆಂಗಳೂರಿನಿಂದ ಮೊದಲು ಬೆಳಗಾವಿಯತ್ತ ನಮ್ಮ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಎಲ್ಲ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಬೆಳಗಾವಿಯ ಸಚಿವರಾಗಿರ್ಬಹುದು ಫ್ರೆಂಡ್ಸ್ ಒಂದು ಸಂಸದರ ಶಾಸಕರ ಜೊತೆಗೆ ಹತ್ತು ಮೂವತ್ತಕ್ಕೆ ಬೆಳಗ್ಗೆ ನಮ್ಮ ಸಿಎಂ ಅವರು ಸಭೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಸಭೆಗಳಲ್ಲಿ ರೈತರಿಗಾಗಿರುವ ನಷ್ಟ ಆಗಿರಬಹುದು ಮತ್ತು ನಮ್ಮ ಒಂದು ಬೆಳಗಾವಿಯಲ್ಲಿ ಆಗ್ತಾ ಒಂದು ಈ ಒಂದು ರಾಜ್ಯ ಪ್ರವಾಹದಲ್ಲಿ ಎಷ್ಟು ನಷ್ಟವಾಗಿದೆ ಸರ್ಕಾರದಿಂದ ಆಗುವ ಆಗುವ ಒಂದು ಸಹಾಯಗಳನ್ನು ಕೂಡ ಈಗಲೇ ನಮ್ಮ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾಳೆ ಬೆಳಿಗ್ಗೆಯಿಂದಲೇ ನಮ್ಮ ಯಡಿಯೂರಪ್ಪನವರು ಈ ಒಂದು ಕೆಲಸಕ್ಕೆ ಉತ್ತರ ಕರ್ನಾಟಕ ಒಂದು ಮುಖ್ಯ ಪ್ರದೇಶಗಳಾದ ಕುಂದಾನಗರಿ ಬೆಳಗಾವಿ ಆಗಿರ್ಬೋದು ಫ್ರೆಂಡ್ಸ್ ಮತ್ತೆ ಬಿಜಾಪುರ್ ಗದಗ್ ಬಾಗಲಕೋಟೆ ಮತ್ತು ಅಲ್ಲಿನ ಹಲವಾರು ಒಂದು ಜಿಲ್ಲೆಗಳು ಮತ್ತು ಪುಟ್ಟ ಪುಟ್ಟ ಗ್ರಾಮಗಳಲ್ಲೂ ಕೂಡ ನಮ್ಮ ಯಡಿಯೂರಪ್ಪನವರು ಭೇಟಿ ಆಗ್ತಾರೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಮತ್ತು ಈಗಾಗಲೇ ಅವರು ಒಂದು ವಿಮಾನ ನಿಲ್ದಾಣದ ಮೂಲಕ ಅವರು ಹೆಚ್ಚು ಒಂದು ಬೆಂಗಳೂರಿನ ವಿಮಾನ ನಿಲ್ದಾಣ ಮೂಲಕ ಬೆಳಗಾವಿಯಲ್ಲಿ ಮೊದಲು ಸ್ಟಾರ್ಟ್ ಮಾಡಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅವರ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿ ಸಂಜೆಯವರೆಗೂ ಉತ್ತರ ಕರ್ನಾಟಕದ ಒಂದು ಭೇಟಿಯನ್ನು ಅವರು ನೀಡ್ತಾ ಇದ್ದಾರೆ ಇದರಿಂದ ಇದಾದ ಬಳಿಕ ಅಲ್ಲಿನ ಒಂದು ಶಾಸಕರು ಮತ್ತು ಕೃಷಿ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನ ಮಾಡಲಿದ್ದಾರೆ ಫ್ರೆಂಡ್ಸ್ ಇದಾದ ಬಳಿಕವೇ ನಿಮ್ಮ ಒಂದು ಬೆಳೆಗೆ ಪರಿಹಾರ ಆಗಿರ್ಬೋದು ಮತ್ತು ರೈತರು ಅವರೊಂದು ಪ್ರಕೃತಿ ವಿಕೋಪಗಳಿಂದ ಆದರ ಒಂದು ನಷ್ಟಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮೆ ಯೋಜನೆ ಆಗಿರ್ಬೋದು ಇಂಥ ಒಂದು ಯೋಜನೆಗಳ ಮೂಲಕ ಹಣವನ್ನು ಬಿಡುಗಡೆ ಮಾಡ್ತಾರೆ ಏಕೆಂದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ಒಂದು ಮುಂಗಡ ಹಣ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಕೂಡ ಮಾಡಿದೆ ಈ ಒಂದು ಹಣವನ್ನು ಎಲ್ಲ ಒಂದು ಅಧಿಕಾರಿಗಳ ಜೊತೆ ಒಂದು ಡಿಸ್ಕಷನ್ ಆದ ಬಳಿಕವೇ ಅವರ ಒಂದು ಜಿಲ್ಲಾಧಿಕಾರಿಗಳ ಖಾತೆ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ದಿನಗಳೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಾವು ಹಾಕುವ ಹೊಸ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಈ ಒಂದು ಹುಡುಗನ ಕ್ಲಿಕ್ ಮಾಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕಳೆದ ವರ್ಷದ ಹಣ ಇಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗಲೇ ಈ ಒಂದು ಹುಡುಗನ ಕ್ಲಿಕ್ ಮಾಡಿ ಮತ್ತು ನೋಡಿ